श्री आक्रोशंतो निराशा आक्रोशंतो निराशा आक्रोशंतो निराशा आक्रोशंतो निराशा आक्रोशंतो निराशा। भयभर विवश भयभर विवश भयभर विवश स्वाशयाश्चिन्नदर्प आक्रोशंतो निराशा भयभर विवश आक्रोशंतो निराशा भयभर विवश आक्रोशंतो निराशा भयभर विवश आक्रोशंतो निराशा भयभर विवश स्वाशयाश्चिन्नदर्प 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 वाशंतो देशनाशस्त्विति वाशंतो देशनाशस्त्विति वाशंतो देशनाशस्त्विति वाशंतो देशनाशस्त्विति बतकुधियां नाशमाशादशाशु वाशंतो देशनाशस्त्विति बतकुधियां वाशंतो देशनाशस्त्विति बतकुधियां वाशंतो देशनाशस्त्विति बतकुधियां नाशमाशादशाशु वाशंतो देशनाशस्त्विति बतकुधियां नाशमाशादशाशु
वाशन्तो देशनाशस्त्विति बत कुधियां नाशमाशादशाशु। धावन्तो श्लीलशीला धावन्तो श्लीलशीला धावन्तो श्लीलशीला वितथ शपथ शापा शिवाः वितथ शपथ शापा शिवाः वितथ शपथ शापा शिवाः वितथ शपथ शापा शिवाः शान्तशौर्याः 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 धावन्तो श्लीलशीला वितथ शपथ शापा शिवाः धावन्तो श्लीलशीला वितथ शपथ शापा शिवाः धावन्तो श्लीलशीला वितथ शपथ शापा शिवाः शान्तशौर्याः 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 धावन्तो श्लीलशीला वितथ शपथ शापा शिवा शान्तशौर्याः त्वद्व्याख्यासिंहनादे सपदि ददृशिरे सपदि ददृशिरे सपदि ददृशिरे मायि गोमायवस्ते मायि गोमायवस्ते मायि गोमायवस्ते त्वद्व्याख्यासिंहनादे सपदि ददृशिरे त्वद्व्याख्यासिंहनादे सपदि ददृशिरे मायि गोमायवस्ते मायि गोमायवस्ते मायि गोमायवस्ते त्वद्व्याख्यासिंहनादे सपदि ददृशिरे मायि गोमायवस्ते त्वद्व्याख्यासिंहनादे सपदि ददृशिरे मायि गोमायवस्ते आक्रोशन्तो निराशाभयभरविवशस्वाशयाश्चिन्नदर्पा
पाशन्तो देशनाशस्त्विति बत कुधियां नाशमाशादशाशु धावन्तो श्लीलशीला वितथ शपथ शापा शिवा शान्तशौर्यास्त्वद्व्याख्या सिंहनादे सपदि ददृशिरे मायि गोमायवस्ते आक्रोशन्तो निराशा भयभर विवश स्वाशयाश्चिन्न दर्पा वाशन्तो देशनाशस्त्विति बत कुधियां नाशमाशादशाशु धावन्तो श्लीलशीला वितथ शपथ शापा शिवा शान्तशौर्यास्त्वद्व्याख्या सिंहनादे सपदि ददृशिरे मायि गोमायवस्ते आक्रोशन्तो निराशा भयभर विवश स्वाशयाश्चिन्नदर्पा पाशन्तो देशनाशस्त्विति बत कुधियां नाशमाशादशाशु धावन्तो श्लीलशीला वितथ शपथ शापा शिवा शान्तशौर्यास्त्वद्वाख्या सिंहनादे स्वपदि ददृशिरे मायि गोमायवस्ते त्रिविक्रम पंडिताचार्यरु मध्वाचार्यर अवतारदल्लि आद ವಿಚಾರಗಳ ವರ್ಣನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರೇ, ನಿಮ್ಮ ಪ್ರವಚನವೆಂಬ ಸಿಂಹ ಗರ್ಜನೆಯನ್ನು ಕೇಳಿ ಆ ಕ್ಷಣದಲ್ಲಿಯೇ ಆ ಎಲ್ಲ ಮಾಯಿಗೋ ಮಾಯವಹ ಮಾಯಾವಾದಿಗಳೆಂಬ ನರಿಗಳು ನಿರಾಶೆಯಿಂದ ಕಿರ್ಚಿಕೊಂಡವು. ಭಯ ಹೆಚ್ಚಾಗಿ ಬುದ್ಧಿಯನ್ನು ಕಳೆದುಕೊಂಡರು. ಅವರ ಗರ್ವವೆಲ್ಲ ಭಂಗವಾಯಿತು. ನಾವು ಆಚಾರ್ಯರನ್ನು ಗೆಲ್ತೀವಿ ಅನ್ನೋ ಉತ್ಸಾಹದಿಂದ ಬಂದ ಅವರ ಗರ್ವವೆಲ್ಲ ಭಂಗವಾಗಿದೆ. ಅಯ್ಯೋ, ದುರ್ಬುದ್ಧಿಗಳು ದೇಶವನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ. ಆದ್ದರಿಂದಾಗಿ ಮತ್ತೆ ಕೂಗುತ್ತಾ ನಡತೆಗೆಟ್ಟು ನಿರ್ಬಲರಾಗಿ ವ್ಯರ್ಥ ಪ್ರತಿಜ್ಞೆಯನ್ನ ಮಾಡಿ ಶಾಪ ಹಾಕ್ತಾ ಹತ್ತೂ ದಿಕ್ಕುಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ನೋಡ್ರಿ, ಎಷ್ಟು ಕಠೋರವಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹೋದ ಸಾರಿ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು, ಯಾಕೆ ಪರಮತದವರನ್ನ ನಿಂದನೆ ಮಾಡಬೇಕು ಅಂತ ಒಬ್ಬರು ಯಾರೋ ಪ್ರಶ್ನೆ ಕೇಳಿದ್ರು. ನಮ್ಮ ಸಿದ್ಧಾಂತವನ್ನು ನಾವು ಹೇಳಿಬಿಟ್ರೆ ಸಾಕು, ಅವರನ್ನ ಯಾಕೆ ಬೈಬೇಕು ಅಂತ ಪ್ರಶ್ನೆ ಕೇಳಿದ್ದಕ್ಕೆ ನಾನು ಹರಿಕಥಾಮೃತ ಸಾರದ ಒಂದು ನುಡಿಯನ್ನು ನಿಮಗೆ ಉಲ್ಲೇಖ ಮಾಡಿ ಹೇಳ್ತೀನಿ. ಅಂದರೆ ಪರಮತವನ್ನು ನಿಂದನೆಯನ್ನು ಮಾಡದಿದ್ದರೂ ಪಾಪ ಉಂಟು. ಆದ್ದರಿಂದಾಗಿ ಪರಮತವನ್ನು ನಿಂದನೆ ಮಾಡಿ ಸಮತವನ್ನು ಸ್ಥಾಪನೆಯನ್ನು ಮಾಡಬೇಕು. ನಿಂದನೆ ಮಾಡುವುದು ಅಂದರೆ ಅದು ತಪ್ಪು ಅನ್ನುವುದನ್ನು ಸ್ಪಷ್ಟವಾಗಿ ಹೇಳಬೇಕು. ಹೇಳದಿದ್ದರೆ ಪಾಪ ಉಂಟು, ಹೇಳದಿದ್ದರೆ ಪಾಪ ಇದೆ. ಆದ್ದರಿಂದಾಗಿ ಪರಮತ ನಿಂದನೆಯನ್ನು ಯಾವಾಗಲೂ ಹೇಳುವುದೇ ಪರಮತ ಖಂಡನಾಪೂರ್ವಕ ಸ್ವಮತ ಸಿದ್ಧಾಂತ ಸ್ಥಾಪನಾಚಾರ್ಯ ಅಂತ ಪೀಠಾಧಿಪತಿಗಳನ್ನೆಲ್ಲ ಕರೆಯುವಂತಹ ಒಂದು ಪದ್ಧತಿ ಇದೆ. ಆದ್ದರಿಂದಾಗಿ ನೋಡ್ರಿ, ಹೊತ್ತು ಹೊತ್ತಿಗೆ ಪಾಪಕರ್ಮ ಪ್ರವರ್ತಕರ ನಿಂದಿಸದೆ ತನಗಿಂದುತ್ತಮರ ಗುಣಕರ್ಮಗಳ ಕೊಂಡಾಡದಲೆ ಇಪ್ಪ ಮರ್ತ್ಯರಿಗೆ ಗೋ ಬ್ರಾಹ್ಮಣ ಸ್ತ್ರೀ ಹತ್ಯ ಮೊದಲಾದ ಅಖಿಳ ದೋಷಗಳಿತ್ತಪ್ಪನು ಸಂದೇಹ ಬಡಸಲ್ಲ ಅಖಿಳ ಶಾಸ್ತ್ರ ಮತ ಅಂತ
ಒಂದು ಮಾತನ್ನ ಹೇಳಿದ್ದಾರೆ. ಹೊತ್ತು ಹೊತ್ತಿಗೆ ಪಾಪಕರ್ಮ ಪ್ರವರ್ತಕರ ಮಿಥ್ಯಾಭೂತವಾದದ್ದನ್ನ ವಾಸ್ತವಕ್ಕೆ ಸಮೀಪವಲ್ಲದ ವಿಚಾರಗಳನ್ನ ಹೇಳುವುದನ್ನ ಮತ್ತೆ ನಾವು ಅದು ಪಾಪಕರ್ಮ ಅಂತಹ ಪಾಪಕರ್ಮ ಪ್ರವರ್ತಕರ ನಿಂದನೆಯನ್ನ ಮಾಡದಿದ್ದರೆ ಮತ್ತು ತನಗಿಂತ ಉತ್ತಮರಾದವರ ಗುಣಕರ್ಮಗಳನ್ನ ಕೊಂಡಾಡದಿದ್ದರೆ ಅಂತಹ ಮನುಷ್ಯರಿಗೆ ಗೋ ಬ್ರಾಹ್ಮಣ ಸ್ತ್ರೀ ಹತ್ಯ ಮೊದಲಾದ ಎಲ್ಲಾ ದೋಷಗಳಿತ್ತಪ್ಪನು ಸಂದೇಹ ಬಡಸಲ್ಲ ಅಖಿಳ ಶಾಸ್ತ್ರಮತ ಅಂತ ಅಲ್ಲಿ ಹೇಳಿದ್ದಾರೆ. ನ ಪ್ರಶಂಸೇತ ನಿಂದ್ಯಾಸ್ತು ಪ್ರಶಂಸ್ಯಾನ್ ನೈವ ನಿಂದಯೇತ್ ಅಂತ ಒಂದು ಮಾತಿದೆ. ಯಾರು ನಿಂದ್ಯರಾಗಿದ್ದಾರೋ ಅವರನ್ನ ಪ್ರಶಂಸೆ ಮಾಡಬಾರದು, ಯಾರು ಪ್ರಶಂಸೆಗೆ ಅರ್ಹರಾಗಿದ್ದಾರೋ ಅವರ ನಿಂದನೆಯನ್ನ ಮಾಡಬಾರದು. ಆದ್ದರಿಂದ ನಿಂದಾಂ ಭಗವತ ಶ್ರುತ್ವ ತತ್ಪರಸ್ಯ ಜನಸ್ಯ ಚ ತಥೋ ನಾಪೈತಿ ಯತ್ಸ್ಥಾನ ಜ್ಞಾತ್ಯದ ಸುಕೃತಾಚ್ಯುತ ಅಂತ ಭಾಗವತದ ದಶಮಸ್ಕಂದದಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ. ಪಾಪ ಕರ್ಮ ಹೇಗೆ ನಿಂದ್ಯವೋ ಹಾಗೆ ಪಾಪ ಕರ್ಮ ಮಾಡುವವರು ನಿಂದ. ಹೀಗಾಗಿ ಭಗವಂತ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ. ಅನಂತ ಗುಣ ಪರಿಪೂರ್ಣನಾದ ಭಗವಂತನಿಗೆ ಗುಣಗಳೇ ಇಲ್ಲ. ಮಂಗಲವಾದ ಅಂಗಗಳಿಂದ ಕೂಡಿದ ಭಗವಂತನಿಗೆ ಅಂಗಗಳೇ ಇಲ್ಲ ಅಂತ ಹೇಳುವುದು ಪಾಪ. ಅಂಥವರ ನಿಂದನೆಯನ್ನ ಮಾಡಬೇಕು ಅನ್ನುವುದಕ್ಕಾಗಿ ತ್ರಿವಿಕ್ರಮ ಪಂಡಿತರು ನಿರ್ಭಿಡೆಯಿಂದ ಯಾವ ಸಂಕೋಚ ಮಾಡಿಕೊಳ್ಳದೆ ಬೈತಾ ಇದ್ದ. ಹೇ ಶ್ರೀಮದಾನಂದ ತೀರ್ಥ, ಹೇ ಮಧ್ವಾಚಾರ್ಯರೇ, ತ್ವದ್ವ್ಯಾಖ್ಯಾ ಸಿಂಹನಾದೇ, ನಿಮ್ಮ ವ್ಯಾಖ್ಯಾನವೆಂಬ ಸಿಂಹಧ್ವನಿಯು ಶೂಯಮಾಣೇ ಸತಿ ಕೇಳುವಾಗ ತೇ ಪೂರ್ವೋಕ್ತವಾದ ಮಾಯಿಗೋ ಮಾಯವಹ ಮಾಯಾವಾದಿಗಳೆಂಬ ನರಿಗಳು ಸಪದಿ ಆ ಕ್ಷಣದಲ್ಲಿಯೇನೆ ಆಕ್ರೋಶಂತಹ ಆಕ್ರೋಶ ಮಾಡಿಕೊಳ್ತಾ ಪರಸ್ಪರ ಸಿಟ್ಟು ಮಾಡುತ್ತಾ ನಿರಾಶಾಹ ಆಶೆಯನ್ನ ಬಿಟ್ಟವರಾಗಿ ಭಯ ಭರ ವಿವಶ ಸ್ವಾಶಯ ಚಿನ್ನ ದರ್ಪಾಹ ಭಯವೆಂಬ ಭಾರದಿಂದ ಪರವಶರಾದ ತಮ್ಮ ಅಭಿಪ್ರಾಯವುಳ್ಳ ಚಿನ್ನ ದರ್ಪಾಹ ಛೇದಿಸಲ್ಪಟ್ಟ ಅಹಂಕಾರವುಳ್ಳಂತಹ ಕುಧಿಯಾಂ ಕುತ್ಸಿತವಾದ ಬುದ್ಧಿಯುಳ್ಳ ದೇಶನಾಶ ದೇಶತ್ಯಾಗವು ಬತ ಕಷ್ಟವು ಇತಿ ಹೀಗೆ ನಾಶಂ ಮರಣವನ್ನ ವಾಶಾಂತಹ ಬಯಸ್ತ ದಶ ಆಶಾಹ ಹತ್ತು ದಿಕ್ಕುಗಳನ್ನ ಕುರಿತು ಅಶ್ಲೀಲಾಶೀಲಾಹ ಅಮಂಗಲವಾದ ಸ್ವಭಾವವುಳ್ಳಂತಹ ಅವರು ವಿಥತ ವ್ಯರ್ಥವಾದ ಶಪಥ ಪ್ರತಿಜ್ಞೆಯನ್ನ ಶಾಪ ಅಶಿವಾಹ ಶಾಪ ಮತ್ತು ಅಮಂಗಲವಾದ ಶೌರ್ಯ ಪರಾಕ್ರಮವುಳ್ಳವರಾಗಿ ದದೃಶಿರೇ ಕಾಣಿಸಲ್ಪಟ್ಟರು. ಯಾವಾಗ ತಮ್ಮಿಂದ ನ್ಯಾಯಯುತವಾಗಿ ವಾದವನ್ನು ಗೆಲ್ಲಲಿಕ್ಕೆ ಸಾಧ್ಯವಾಗಿಲ್ಲ, ಅಮಂಗಲವಾದ ಮಾತುಗಳಿಂದ ಅಮಂಗಲವಾದ ಶಾಪಗಳಿಂದ ಅಮಂಗಲವಾದ ವ್ಯರ್ಥ ಪರಾಕ್ರಮಗಳಿಂದ ಹತ್ತು ದಿಕ್ಕುಗಳಲ್ಲಿ ಕಾಣಿಸಿದರು. ಅವತ್ತು ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳಿದ ಈ ಮಾತು ಇವತ್ತು ನಾವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀವಿ. ಒಂದು ಗುಂಪನ್ನ ಮಾಡಿಕೊಂಡು ಕೇವಲ ಆಚಾರ್ಯರ ಬಗ್ಗೆ ನಿಂದನೆ, ಆಚಾರ್ಯರ ತಂದೆಯ ಬಗ್ಗೆ ನಿಂದನೆ, ದ್ವೈತ ಮತದ ಬಗ್ಗೆ ನಿಂದನೆ, ಹೆಸರು ಇಟ್ಟುಕೊಂಡದ್ದು ಬೇರೆ ಆದರೆ ಮಾಡ್ತಾ ಇರೋ ಕೆಲಸ ಬೇರೆ. ನೇರವಾಗಿ ಬಲ್ಲ ಅರ್ಹರಾದ ಯೋಗ್ಯರಾದ ವ್ಯಕ್ತಿಗಳ ಹತ್ತಿರ ಬಂದು ವಾದ ಮಾಡಿ ವಾಕ್ಯಾರ್ಥ ಮಾಡಿ ಗೆದ್ದರೆ ಸರಿ, ಅದನ್ನು ಮಾಡದೆ ನೋಡ್ರಿ ಇಲ್ಲೇನು ಶಬ್ದ ತ್ರಿವಿಕ್ರಮ ಪಂಡಿತರು ಹೇಳಿದ್ದಾರೆ. ಅಶ್ಲೀಲಾ ಶೀಲಾ ವಿಥತ ಶಪಥ ಶಾಪಾ ಶಿವಾ ಅಶ್ಲೀಲವಾದ ಮಾತುಗಳಿಂದ ಅಮಂಗಲವಾದ ಮಾತುಗಳಿಂದ ಅಮಂಗಲವಾದ ಶಾಪಗಳಿಂದ ತಾವು ಪರಾಕ್ರಮವನ್ನು ತೋರಿಸಿಕೊಂಡವರಂತೆ ಕಾಣಿಸ್ತಾರೆ ಅಂತ ತ್ರಿವಿಕ್ರಮ ಪಂಡಿತರು ಅವತ್ತು ಹೇಳಿದ ಮಾತು. ಪ್ರಾಯ ಯಾರ್ಯಾರು ಫೇಸ್ಬುಕ್ಕಲ್ಲಿ ಇದ್ದೀರಿ ಅವರಿಗೆಲ್ಲ ಇದು ಅನುಭವಕ್ಕೆ ಬರಲಿಕ್ಕೆ ಸಾಧ್ಯ ಇದೆ, ಅನುಭವಕ್ಕೆ ಬರಲಿಕ್ಕೆ ಸಾಧ್ಯ ಇದೆ. ಎಷ್ಟು ಸ್ಪಷ್ಟವಾಗಿ ಈ ಮಾತನ್ನು ತ್ರಿವಿಕ್ರಮ ಪಂಡಿತರು ಅವತ್ತು ಹೇಳಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು.
आक्रोशन्तो निराशा भयभर विवश स्वाशयाश्चिन्नदर्पा वाशन्तो देशनाशस्त्विति बत कुधियां नाशमाशादशाशु धावन्तो श्लीलशीला वितथ शपथ शापा शिवा शांत शौर्यास्त्वद्व्याख्या सिंहनादे सपदि ददृशिरे माई गो मायवस्ते। ಎಷ್ಟು ಸ್ಪಷ್ಟವಾಗಿ ತ್ರಿವಿಕ್ರಮ ಪಂಡಿತರು ಆ ವಿಚಾರವನ್ನು ಹೇಳಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಸಮಯ ಬಹಳ ಆಯಿತು, ಆದ್ದರಿಂದ ಮುಂದಿನ ಶ್ಲೋಕವನ್ನು ಮತ್ತೆ ನಾಳೆ 10:00 ಸರಿಯಾಗಿ ನಾವು ಚಿಂತನೆಯನ್ನು ಮಾಡುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ಹೇಳ್ತಾ, ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೀನನನ್ಯಥ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ ಅಸ್ಮದ್ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತೆ ಶ್ರೀರಾಮಚಂದ್ರ ಪ್ರಿಯತಾ ಸುಪ್ರೀತೋ ವರದೋ ಭವತು ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.